नमस्कार वीक्षकरे, विशेष संचिकेगे स्वागत। नानु स्मिता। ಜಗತ್ತಿನ ಪುಣ್ಯದಿಂದ ಮೋಡಗಳು ಮಳೆ ಸುರಿಸುತ್ತವೆ, ಹಾಗೆ ಸೂರ್ಯ ಮತ್ತು ಚಂದ್ರನು ಕೂಡ ತಮ್ಮ ಕಾರ್ಯವನ್ನ ಮಾಡುತ್ತಾರೆ, ಭೂಮಿ ಕೂಡ ಬೆಳೆ ಕೊಡುತ್ತೆ. ಇಂತಹ ಉದಾಹರಣೆಗಳಲ್ಲಿ ಇವರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ತಮ್ಮ ಕೆಲಸ ಕಾರ್ಯಗಳಿಂದ ಎಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಸಿದ್ಧಿ ಹಾಗೂ ಸಾಧನೆಯನ್ನ ಎಲ್ಲರೂ ಕೂಡ ಗುರುತಿಸುವಂತಹ ಕೆಲಸವನ್ನ ಇವರು ಮಾಡಿದ್ದಾರೆ, ಅದು ಹೆಮ್ಮೆಯ ಸಂಗತಿ. ಅವರೇ ತುಮಕೂರಿನ ಶ್ರೀದೇವಿ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆ ಕ್ರಿಯಾಶೀಲ ಕಾಯಕ ಯೋಗಿ ಎಂದೇ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಸರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ವೀಕ್ಷಕರೇ, ಈ ಸಂಚಿಕೆಯ ವಿಶೇಷತೆ ಏನಂದ್ರೆ, ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಸರ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಗ್ರಂಥವನ್ನ ಕೂಡ ಈಗ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಅದು ಅಂತರಂಗದ ಅವಲೋಕನ ಗ್ರಂಥ ಅಂತ ಲೋಕಾರ್ಪಣೆ ಮಾಡಿದ್ದಾರೆ. ಇಂತಹ ವಿಶೇಷತೆಯನ್ನ ನಾವು ನೆನೆಯುವಂತಹ ಗಳಿಗೆ ಇದು, ಮೆಲುಕು ಹಾಕೋಣ. ಸರ್, ಮುಖಾಂತರವಾಗಿ ನಾವು ಪ್ರತಿಯೊಂದು ಮಾಹಿತಿಯನ್ನ ಹಾಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್, ಮೊದಲನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು. ನಮಸ್ತೆ. ಸರಿಗ ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ, ಹಾಗೆ ಎಲ್ಲರ ಅಭಿಮಾನಕ್ಕೂ ಹಾಗೆ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಹಾಗೆ ನಾನು ಫ್ರಮ್ ಬಿಗಿನಿಂಗ್ ಇಂದ ಕೂಡ ಬರ್ತೀನಿ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ನಡೆದ ಬಂದ ದಾರಿ ಹೇಗಿದೆ ಸರ್? ನಾನು ಹುಟ್ಟಿ ಬೆಳೆದದ್ದೆಲ್ಲ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕಿನ ತುಪ್ಪದುಕ್ರಹಟ್ಟಿ ಅನ್ನುವಂಥ ಗ್ರಾಮದಿಂದ. ನಮ್ಮ ತಂದೆ ತಾಯಿಗಳು ರೈತಾಪಿ ಜನ, ಹಳ್ಳಿಯಲ್ಲಿ ಅಗ್ರಿಕಲ್ಚರ್ ವ್ಯವಸಾಯದಲ್ಲಿ ಭಾಗವಹಿಸಿದಂಥವರು. ಬಾಲ್ಯ ಜೀವನ ಅಲ್ಲೇ ನಾನು ಕಳೆದದ್ದು. ಅವ್ರ ಜೊತೆ ಅಗ್ರಿಕಲ್ಚರ್ ಕೆಲಸ ಮಾಡುವಂಥದ್ದು, ಕುರಿಗಳನ್ನ ಕಾಯುವಂಥದ್ದು, ಹಾಗೆ ಪ್ರಾಥಮಿಕ ಶಿಕ್ಷಣ ನಮ್ಮೂರಿನಲ್ಲಿ ನಡೆದದ್ದು. ನಮ್ಮೂರು ಒಂದು ಉತ್ತಮವಾದಂಥ ಶಿಕ್ಷಣ ಕೇಂದ್ರ ಅಂತ ಹೇಳ್ಬೋದು. ಅಲ್ಲಿ 7ನೇ ವರ್ಗದವರೆಗೆ ನಾನು ಪಾಠ ಪ್ರವಚನ ಮಾಡಿಕೊಂಡದ್ದು. ಅದೊಂದು ಅಂದಿನ ದಿನದಲ್ಲಿ ಒಂದು ತೆರೆದ ವಿಶ್ವವಿದ್ಯಾಲಯ ತೆರೆದ ಹಳ್ಳಿ ಆಗಿತ್ತು. ಉತ್ತಮ ಶಿಕ್ಷಣ, ಉತ್ತಮ ಶಿಕ್ಷಕರು, ಹಾಗೆ ಭಾಳಷ್ಟು ಜನ ತಮ್ಮ ತಮ್ಮ ಕಾಯಕದಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊಂಡಂಥವರು. ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ಅಲ್ಲಿ ಒಂದು ಇಂಚಗೇರಿ ಸಂಪ್ರದಾಯ ಅಂತ ಒಂದು ಸಂಪ್ರದಾಯದ ಜನ ನಿತ್ಯ ಭಜನೆ ಮತ್ತು ಪ್ರವಚನಗಳು ಈ ರೀತಿ ಒಂದು ಸನ್ಮಾರ್ಗದಲ್ಲಿ ನಡೆಯುವಂಥ ಜನರು ಗುಂಪೆ ಆ ಭಾಗದಲ್ಲಿ ಇತ್ತು. ಅದರ ಪರಿಣಾಮ ನಮಗೆ ಸಹಜವಾಗಿ ಬಾಲ್ಯದಲ್ಲಿ ಆದದ್ದುಂಟು. ಪ್ರಾಥಮಿಕ ಶಿಕ್ಷಣದಲ್ಲಿ ನಮಗೆ ಉತ್ತಮವಾದಂಥ ಶಿಕ್ಷಕರು ಸಿಕ್ಕಿದ್ದರು. ಆದರೆ ಮುಖ್ಯವಾಗಿ ಹೇಳಬೇಕಂದ್ರೆ ಒಬ್ಬರು ಶ್ರೀ ಎನ್ ಬಿ ಹಾಲ್ವರ್ ಅಂಥೇಳಿ, ಅವರು 6 ಮತ್ತು 7ನೇ ಕ್ಲಾಸ್ನಲ್ಲಿ ನಮ್ಮ ಶಾಲಾ ಶಿಕ್ಷಕರಾಗಿ ನಮ್ಮೆಲ್ಲರೂ ಆಕರ್ಷಕ ಕೇಂದ್ರ ಬಿಂದು ಆಗಿದ್ದರು. 24 ಗಂಟೆನೂ ಸಹಿತ ಅವರು ನಮ್ಮ ಜೊತೆ ಒಡನಾಟ ಇಟ್ಕೊಂಡು, ಈಗೇನು ಟ್ಯೂಷನ್ ಅದೆಲ್ಲ ಹೇಳ್ತೀವಲ್ಲ ಆ ರೀತಿ ಏನೂ ಹಳ್ಳಿಯಲ್ಲಿ ಇರಲಿಲ್ಲ. ಶಾಲೆಯಲ್ಲಿ ಹಗಲಿನ ಪಾಠದ ಜೊತೆ ರಾತ್ರಿ ಪಾಠವನ್ನು ಸಹಿತ ಅವ್ರು ಮಾಡ್ತಾಯಿದ್ರು. ಹೀಗಾಗಿ ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ತಂತ ನಾನಾದರೂ ಹಿಂದೂ ಭಾವಿಸ್ತಾ ಇದ್ದೇನೆ. ಅಂದು ನಾನು 7ನೇ ಕ್ಲಾಸ್ನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದರಿಂದ ಹೈಸ್ಕೂಲ್ ಸ್ಕಾಲರ್ಶಿಪ್ ಅನ್ನೋ ಒಂದು ಎಕ್ಸಾಮ್ದಲ್ಲಿ ಸಹಿತ ಪ್ರಥಮನಾದದ್ರ ಪರಿಣಾಮವಾಗಿ ಹೈಸ್ಕೂಲ್ನಲ್ಲಿ ನನಗೆ 4 ವರ್ಷದ ಸ್ಕಾಲರ್ಶಿಪ್ ದೊರೆದಿದ್ದರಿಂದಾಗಿ ಮುಂದಿನ ಶಿಕ್ಷಣ ಸಹಿತ ಸರಳವಾಗಿ ನಡೆಯಿತು. ಅದು ಇಂದಿನ ರೋಣ ತಾಲೂಕಿನ ಹೊಳೆಯಾಲೂರು ಅನ್ನೋಂಥ ಒಂದು ಗ್ರಾಮೀಣ ವಿದ್ಯಾಸಂಸ್ಥೆ, ಅಲ್ಲಿ ವಿವಿಧೋದ್ದೇಶ ಶಾಲೆ. ಅದು ಅಲ್ಲಿ ಆರ್ಟ್ಸು, ಅಗ್ರಿಕಲ್ಚರು, ಮ್ಯೂಸಿಕ್ಕು ಈ ಥರದ್ದೆಲ್ಲ ಜೊತೆ ಜೊತೆಯಲ್ಲಿ ಪಾಠಗಳು ನಡೀತಾಯಿದ್ವು. ಹೀಗಾಗಿ ನಾನು SSLC ಸಹಿತ ಪ್ರಥಮ ಸ್ಥಾನದಲ್ಲಿ ಪಾಸಾದದ್ರ ಪರಿಣಾಮವಾಗಿ PUC ಸಹಜವಾಗಿ ನಾನು ಜಗದ್ದುರು ತೋಂಟದಾರ್ಯ ಕಾಲೇಜ್ ಗದಗ ಅನ್ನೋ ಅಲ್ಲಿ PUC ಉತ್ತಮ ಮಾರ್ಕ್ಸ್ನಿಂದ ಪಾಸಾದದ್ದರ ಪರಿಣಾಮವಾಗಿ MBBSನಲ್ಲಿ ನನಗೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಗೌರ್ಮೆಂಟ್ ಫ್ರೀ ಸೀಟ್ ಸಿಕ್ಕಿತ್ತು. ಹೀಗಾಗಿ ಅಲ್ಲಿ ನಾನು 4-5 ವರ್ಷ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ MBBS ಮುಗಿಸಿದೆ. ಅಲ್ಲಿ ಸಹಿತ ನಮಗೆ ಮೆರಿಟ್ ಸ್ಕಾಲರ್ಶಿಪ್ಪು ಮತ್ತು ಸ್ಕಾಲರ್ಶಿಪ್ಗಳು ಸಿಕ್ಕಿದ್ರಿಂದ ಶಿಕ್ಷಣ ಸರಳವಾಗಿ ನಡೆಯುತ್ತೆ. MBBS ಮುಗಿದ ನಂತರ ನವಲಗುಂದದಲ್ಲಿ ನಮ್ಮ ಹುಟ್ಟೂರು ಆದ ತಾಲೂಕಾ ಕೇಂದ್ರ, ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು 3 ವರ್ಷ
ಜನರ ಜೊತೆ ಉತ್ತಮ ಒಡನಾಟ ಇತ್ತು. ಗ್ರಾಮಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೆ. ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದರು. ನಮ್ಮ ಡಾಕ್ಟರ್ ಅನ್ನುವಂಥ ಒಂದು ಅಭಿಮಾನ ಅವರಿಗಿತ್ತು. ನಾನು ಯುವಕನಾಗಿ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಆ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ತಿ. ಅದು ನನಗೆ ಜೀವನದಲ್ಲಿ ಒಂದು ಉತ್ತಮವಾದಂಥ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಜನರ ಸಂಪರ್ಕ ಮತ್ತು ಅವರ ಸೇವೆ ಮಾಡುವಂಥದ್ದು, ಹಳ್ಳಿಗಾಡಿನ ಜನರ ಕಷ್ಟ ಸುಖಗಳನ್ನ ನೇರ ನೇರ ಅನುಭವಿಸುವಂಥದ್ದು. ಮುಂದೆ ನನಗೆ ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕು ಅನ್ನೋಂಥ ಅಭಿಲಾಷೆ ಮೊದಲಿನಿಂದಲೂ ಇತ್ತು. ನಾನು ಗ್ರಾಮೀಣ ಭಾಗದಲ್ಲಿ 3 ವರ್ಷ ಸೇವೆ ಮಾಡಿದ್ರಿಂದ ನನಗೆ MS ಜನರಲ್ ಸರ್ಜರಿ KMC ಹುಬ್ಬಳ್ಳಿಯಲ್ಲಿ ಗೌರ್ಮೆಂಟು ಫ್ರೀ ಸೀಟ್ ಸಿಕ್ತಿ. ಮತ್ತು ಗ್ರಾಮೀಣ ಭಾಗದ ಸೇವೆಗೆ ಸಲುವಾಗಿ ಅಂದಿನ ಕಾಯ್ದೆಗಳ ಪ್ರಕಾರ 1 ವರ್ಷ ಕನ್ಸೆಷನ್ ಸಿಕ್ತಿ. ಹೀಗಾಗಿ 3 ವರ್ಷದ ಕೋರ್ಸನ್ನು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಹೀಗಾಗಿ ನಾನು MS ಜನರಲ್ ಸರ್ಜರಿ ಇನ್ನೇನು ಮುಗಿಸ್ಬೇಕನ್ನೋ ಸಮಯದಲ್ಲಿ KPCಯಿಂದ ನನಗೆ ಅಸಿಸ್ಟೆಂಟ್ ಸರ್ಜನ್ ಆಗಿ ಸೆಲೆಕ್ಷನ್ ಆಯಿತು. ಓಕೆ ಸರ್, ನಾನು ಎಜುಕೇಷನ್ ಬಗ್ಗೆ ಇನ್ನು ಮುಂದೆ ಕೇಳ್ತಾ ಹೋಗ್ತೀನಿ. ಈಗ ಹುಲಿನಾಯ್ಕರ್ ಸರ್ ಅವರ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದರು, ಅವರ ತಂದೆ ತಾಯಿಯ ಜೊತೆಗೆ ಹೇಗಿತ್ತು ಒಡನಾಟ ಅಂತ? ನಮ್ಮದೆಲ್ಲ ಸಾಧಾರಣ ಕುಟುಂಬ. ತಂದೆ ತಾಯಿಗಳು, ತಂದೆ ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಪಡೆದವರು, ತಾಯಿ ಅನಕ್ಷರಸ್ಥಳು. ಬಟ್ ಸರಳ ಜೀವನ, 5 ಜನ ಮಕ್ಕಳವರಿಗೆ, ನಾನೇ ಮೊದಲನೇದವನು. ಹೀಗಾಗಿ ತಂದೆ ತಾಯಿಗಳ ಜೊತೆ ನನಗೂ ಸ್ವಲ್ಪ ಮೊದಲಿನಿಂದಲೂ ಜವಾಬ್ದಾರಿ. ಹೀಗಾಗಿ ಅವ್ರ ಜೊತೆ ಕೆಲಸ ಮಾಡುವಂಥದ್ದು ಒಳ್ಳೆಯ ಒಡನಾಟ ಇತ್ತು. ಪ್ರೀತಿಯಿಂದ ನಮ್ಮೆಲ್ಲ ನೋಡಿಕೊಂಡಿದ್ದಾರೆ. ಈಗ ನೀವು ಓದುವಂಥ ಸಂದರ್ಭದಲ್ಲಿ ಕೆಲವೊಂದು ಟೈಮಲ್ಲಿ ನಿಮಗೆ ದುಃಖ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಸಂತೋಷ ಆಗುತ್ತೆ, ಅಂತಹ ವಿಚಾರಗಳನ್ನು ನೀವು ಫಸ್ಟ್ ಯಾರ ಹತ್ರ ಹೇಳ್ಕೊಳ್ತಿದ್ರಿ? ಮೊದಲಿನಿಂದಲೂ ಸರಳವಾದ ಜೀವನ. ಹೀಗಾಗಿ ಅಂತ ವಿಶೇಷವಾದಂಥದ್ದು ಏನೂ ಇರಲಿಲ್ಲ. ನಾವೆಲ್ಲರೂ ಹಳ್ಳಿಯಲ್ಲಿ ಸ್ವಲ್ಪ ಓಪನ್ ಆಗಿ ಮಾತಾಡುವಂಥದ್ದು ತಂದೆ ಜೊತೆ, ತಾಯಿ ಜೊತೆ ಹೆಚ್ಚಿನ ಸಹಜವಾಗಿ ಹೆಚ್ಚಿನ ಸಂಪರ್ಕ ಇರುವಂಥದ್ದು. ಸರಿ, ಈಗ ನಿಮ್ಮದು ಎಜುಕೇಷನ್ ಮುಗಿದ ಮೇಲೆ ನಿಮಗೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ತೀರಾ, ಅದು ಎಲ್ಲಿ ಯಾವಾಗ? ಎಜುಕೇಷನ್ ಮುಗಿದ ಮೇಲೆ ನಾನು 3 ವರ್ಷ ನವಲ್ಗೊಂದಿದ್ದಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದೆ. ಅದು ನಮ್ಮದೇ ತಾಲೂಕು, ಹೀಗಾಗಿ ಭಾಳಷ್ಟು ಜನ ಕಲಿತು ಮೋಟರ್ ಸೈಕಲ್ ಈಗ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ KPSC ಮೂಲಕ ನೀವು ಗೌರ್ಮೆಂಟ್ ಕೆಲಸಕ್ಕೆ ಆಯ್ಕೆ ಆಗ್ತೀರಾ, ಆ ಒಂದು ಸಂದರ್ಭ ಹೇಗಿತ್ತು? ನಾನೇನೇನು ಇನ್ನೂ MS ಮುಗಿಸ್ಬೇಕು ಒಂದು ತಿಂಗಳು 2 ತಿಂಗಳು ಅನ್ನೋ ಹೊತ್ತಿನಾಗೆ ನಮಗೆ ಗೌರ್ಮೆಂಟ್ ಸೆಲೆಕ್ಷನ್ ಆಗಿತ್ತು. ಅದು ಮೊದಲು ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಡಿಕೇರಿಯಿಂದ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಂದು 400-bedded ಹಾಸ್ಪಿಟ್ಲು, 100 ಹಾಸಿಗಳು ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದವು. ಮೊದಲು ನಾವು 3 ಜನ ಸರ್ಜನ್ಸ್ ಇದ್ದವು. ಇದಕ್ಕೆ ಟ್ರಾನ್ಸ್ಫರ್ ಆದ್ದರಿಂದ ಒಬ್ಬನೇ 100 ಹಾಸಿಗಳನ್ನು ನಿಭಾಯಿಸಿದೆ. ಹೀಗಾಗಿ ಹೆಚ್ಚಿನ ಕಾರ್ಯದ ಒತ್ತಡ ಇತ್ತು. ದಿನಾಲು ನಾನು ಸರ್ಜರಿ ಮಾಡ್ತಿದ್ದೆ, ಎಮರ್ಜೆನ್ಸಿ ಸರ್ಜರಿ ಮಾಡ್ತಿದ್ದೆ. ಹೀಗಾಗಿ ಮಡಿಕೇರಿ ಜಿಲ್ಲೆಯಲ್ಲಿ ಮೊದಲು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥ ಅವಕಾಶ ಮತ್ತು ಹೆಚ್ಚಿನ ಕೆಲಸ ಮಾಡೋದ್ರಿಂದ ಸರ್ಜರಿ ನನಗೊಂದು ಒಳ್ಳೆಯ ಕಾನ್ಫಿಡೆನ್ಸ್ ಬೆಳೆಯಿತು. ಹೀಗಾಗಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು. ಆ ಜನರ ಪ್ರೀತಿ ನನ್ನ ಸದಾ ಇದ್ದ ನೆನೆಸ್ಕೊಳ್ಳೋಣ. ಅವರಿಗೆಲ್ಲ ನನಗೆ ಆಮೇಲೆ ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಟ್ರಾನ್ಸ್ಫರ್ ಆದಾಗ ಅವರು ನನಗೆ ಒತ್ತಾಯ ಮಾಡಿದ್ರು ಅಲ್ಲೇ ಉಳಿಬೇಕು ಅಂತೇಳಿ. ಮಂತ್ರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡ ತಂದರು. ನಾನು ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂಡು ತುಮಕೂರು. ಸರಿಗ, ನೀವು ಸೇವೆ ಸಲ್ಲಿಸಬೇಕಾದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಕೂಡ ಆಗಿರುತ್ತೆ, ಅದನ್ನು ನೀವು ಅರ್ಧಕ್ಕೆ ಡ್ರಾಪ್ ಔಟ್ ಮಾಡ್ತೀರಾ, ಅಂದರೆ ರಾಜೀನಾಮೆ ಕೊಡ್ತೀರಾ, ಏನು ಕಾರಣ ಅದಕ್ಕೆ? ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರು ಸಹಿತ ಬಿಜಿ ಸರ್ಜನ್ ಅಂತಲೇ ಇದ್ದೆ. ಸರ್ಕಾರಿ ಆಸ್ಪತ್ರೆ ಸಹಿತ ದಿನ 12-13 ಗಂಟೆ ಕೆಲಸ ಮಾಡ್ತೀನಿ.
ಪಾರ್ಕ್ ಅಂತ ಆಪರೇಷನ್ ಮಾಡ್ತಾ ಇದ್ದೆ ಇಡೀ ಜಿಲ್ಲೆಯಾದ್ಯಂತ ಲೆಪ್ರೋಸ್ಕೋಪಿ ಸರ್ಜರಿಗೆ ಇಡೀ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ದೆ ಇಲ್ಲಿ ಇಡೀ ಎಲ್ಲ ಜಿಲ್ಲೆಯ ಭಾಳಷ್ಟು ಜನ ಮುಖ್ಯವಾಗಿ ಡಾಕ್ಟ್ರುಗಳು ಆಸ್ಪತ್ರೆಗಳು ಪರಿಚಯ ಆಗಿತ್ತು ಹೀಗಾಗಿ ನಾನು ಖುಷಿಯಾಗಿಯೇ ಇದ್ದೆ ಒಂದು ಸಲ ನನಗೆ ಟ್ರಾನ್ಸ್ಫರ್ ಆಗಿತ್ತು ಸರ್ಕಾರಿ ನೌಕರರೊಳಗೆ ಆಗುವಂಥದ್ದು ಆದರೆ ಅಂದಿನ ರಾಜಕಾರಣಿಗಳು ಉತ್ತಮರಾಗಿದ್ದರು ಲಕ್ಷ್ಮೀ ನರಸಿಂಹನ್ ಅವರು ಅಲ್ಲಿ ಮಂತ್ರಿಗಳು ಆಗಿದ್ದರು ಅವರಿಗೊಂದು ಒಳ್ಳೆಯ ಡಾಕ್ಟರ್ ಇವರಿನಲ್ಲಿ ಮುಂದುವರಿಬೇಕಂತೇಳಿ ನಾನು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿದ್ರು ಬಾರ್ಬಾರಿಗೆ ಈಗ ಆಗುತ್ತಲ್ಲ ಅಂತ ತಿಳ್ಕೊಂಡು ನಾವು ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಶ್ರೀದೇವಿ ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡಿದೆ ಶ್ರೀದೇವಿ ನರ್ಸಿಂಗ್ ಹೋಮ್ ನೀವು ಪ್ರಾರಂಭಿಸಿದ್ರಲ್ಲ ಇದಕ್ಕೆ ಯಾರು ಸ್ಫೂರ್ತಿದಾಯಕರು ಅಂದರೆ ಇದೇನಾದರೂ ನಿಮಗೆ ಕನಸಾಗಿತ್ತಾ ಈ ಥರ ನಾವು ನರ್ಸಿಂಗ್ ಹೋಮನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲ ಒಂದು ಉತ್ತಮವಾದಂಥ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥ ಒಂದು ಆಸ್ಪತ್ರೆ ಮಾಡಬೇಕನ್ನೋ ಅವಕಾಶ ಇತ್ತು ಮತ್ತು ನನಗೆ ಸ್ನೇಹಿತರು ಪ್ರೋತ್ಸಾಹ ಕೊಟ್ಟರು ಆಲ್ರೆಡಿ ಈ ಜಿಲ್ಲೆಯಲ್ಲಿ ಒಂದು 5-6 ವರ್ಷ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೆಲಸ ಮಾಡಿದ್ದರಿಂದ ಭಾಳಷ್ಟು ಜನ ಸ್ನೇಹಿತರಾಗಿದ್ದರು ಹಿತೈಷಿಗಳಾಗಿದ್ದರು ಒಂದು ಜನರ ಸೇವೆ ಮಾಡಬೇಕು ಕಾಸಿ ವಲಯದಲ್ಲಿ ನನಗೆ ತಿಳಿದಂತೆ ಮಾಡ್ಬೋದು ಅಂತೇಳಿ ನಾವು ಪ್ರಾರಂಭ ಮಾಡಿದೆವು ಸರ್ ಈ ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನೀವು ಹೇಗೂ ಸರ್ಕಾರಿ ಕೆಲಸವನ್ನು ಪಡೆದುಕೊಂಡಿದ್ರಿ ನೀವು ಯಾವತ್ತಾದರೂ ಅಂದ್ಕೊಂಡಿದ್ರೆ ನನಗೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಇಲ್ಲ ಸರ್ ಇದು ನಾನು ಯಾವುದನ್ನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕಂತೇಳಿ ಬಯಸಿದ್ದು ಪ್ಲಾನ್ ಮಾಡಿದ್ದು ಕಡಿಮೆ ಬಿಕಾಸ್ ಅಲ್ಲಿ ಗಾಡ್ ಗಿಫ್ಟ್ ಬೇರೆ ಇದೆ ವೆರಿ ಟ್ಯಾಲೆಂಟೆಡ್ ಅಂತ ಇಲ್ಲ ಯಾವ ರೀತಿ ಸರ್ಕಮ್ಸ್ಟೆನ್ಸ್ ಬರ್ತದೋ ಆ ರೀತಿ ನಡೆಯುವಂಥದ್ದು ಒಂದು ಭಾವನೆ ನಾವು ಬೆಳೆಸ್ಕೊಂಡಿದ್ದೆವು ಸರ್ಕಾರಿ ಕೆಲಸ ಸಿಕ್ತಿ ಮಾಡಿದೆವು ಆಮೇಲೆ ಒಂದು ಸಲ ಅನ್ನಿಸ್ತಿ ಈ ಪ್ರೈವೇಟ್ ಮಾಡಬೇಕು ಅಂತೇಳಿ ರಿಸೈನ್ ಮಾಡಿದೆ ಅದರಿಂದ ಏನು ರಿಗ್ರೆಟ್ಸ್ ಏನು ಆಗಿಲ್ಲ ಶ್ರೀದೇವಿ ನರ್ಸಿಂಗ್ ಹೋಮನ್ನು ಚೆನ್ನಾಗಿ ನಡೀತಿ ಭಾಳಷ್ಟು ಜನ ಡಾಕ್ಟ್ರುಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರು ನರ್ಸಸ್ ಕೆಲಸ ಮಾಡಿದರು ನಾವು ಪ್ರತಿ ವರ್ಷ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ತರುವಂಥದ್ದು ಹೊಸ ಹೊಸ ಆಯಾಮಗಳಲ್ಲಿ ಕೆಲಸ ಮಾಡಿದ್ರಿಂದ ಶ್ರೀದೇವಿ ನರ್ಸಿಂಹನ್ ಸಹಿತ ಜಿಲ್ಲೆಯಾದ್ಯಂತ ಉತ್ತಮದ ಹೆಸರು ಪಡೀತಿ ಸಹಸ್ರಾರ್ಹ ಜನರಿಗೆ ಆಸ್ಪತ್ರೆ ಸೇವೆ ಮುಖ್ಯವಾಗಿ ವಿವಿಧ ಬಗೆಯ ಆಪರೇಷನ್ ಸೇವೆ ಜನರಿಗೆ ಸಿಕ್ತು ಸತ್ಯ ಯಾಕಂದರೆ ನಮ್ಮ ತುಮಕೂರಿನಲ್ಲಿ ಸಾಕಷ್ಟು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಿಮ್ಮ ಶ್ರಮ ಎಷ್ಟಿತ್ತು ಅಂತ ನಾವು ಕೂಡ ಕಂಡಿದ್ದೀವಿ ಯಾಕಂದರೆ ಈ ಹಿಂದೆಲ್ಲ ಕೊರೋನಾ ಸಂದರ್ಭದಲ್ಲೂ ನಿಮ್ಮ ಶ್ರಮ ಬಹಳ ಯುಕ್ತವಾದ ಸರಿ ಈ ಶ್ರೀದೇವಿ ನರ್ಸಿಂಗ್ ಹೋಮನ ನೀವು ಪ್ರಾರಂಭಿಸುವಾಗ ಕುಟುಂಬಸ್ಥರ ಹಾಗೆ ಮೇಲಾಗಿ ಹೇಳಬೇಕಂದ್ರೆ ನಿಮ್ಮ ಧರ್ಮ ಪತ್ನಿಯವರ ಸಹಕಾರ ಹೇಗಿತ್ತು ನಮ್ಮ ಧರ್ಮಪತ್ನಿ ಅವರು ಹುಟ್ಟು ಬೆಳೆದಿದ್ದೆಲ್ಲ ದೆಲ್ಲಿಯೊಳಗೆ ಕಾಮರ್ಸ್ ಗ್ರ್ಯಾಜುಯೇಟು ಅಲ್ಲಿ ಹುಟ್ಟು ಬೆಳೆದರೂ ಸಹಿತ ನಮ್ಮ ಗ್ರಾಮೀಣ ಭಾಗಕ್ಕೆ ಭಾಳ ಹೊಂದ್ಕೊಂಡಂಥವ್ರು ಮೊದಲಿನಿಂದಲೂ ನಾವು ನಮ್ಮ ಸಂಬಂಧ ಭಾಳ ಉತ್ತಮವಾಗಿಯೇ ಇದೆ ಅವರು ಯಾವಾಗಲೂ ನಾನು ಏನು ಹೆಜ್ಜೆ ಇಟ್ಟರು ಸಹಿತ ಅದಕ್ಕೆ ಪೂರಕವಾಗಿ ನಡ್ಕೊಂಡಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ಮತ್ತು ನಮ್ಮೆಲ್ಲ ಕೆಲಸಗಳಿಗೆ ಸ್ಫೂರ್ತಿದಾಯಕವಾಗಿ ನಡ್ಕೊಂಡಿದ್ದಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮಗೆ 4 ಜನ ಮಕ್ಕಳಿದ್ದಾರೆ ಅವರೆಲ್ಲರಿಗೂ ನಾನು ಹೆಚ್ಚು ಹೆಚ್ಚು ಸಮಯ ಆಸ್ಪತ್ರೆ ಸಾಮಾಜಿಕ ಕೆಲಸಗಳಿಗೆ ತೊಡಗಿಕೊಂಡಾಗೆಲ್ಲ ಮಕ್ಕಳ ಆರೋಗ್ಯ ಅವರ ಶಿಕ್ಷಣ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಬೆಳೆಸಲಿಕ್ಕೆ ಏನೇನು ಚಾಕೆ ಚಕತಿಗಳು ಬೇಕೋ ಅದೆಲ್ಲ ಅವರು ಮಾಡಿದ್ದಾರೆ ಮಕ್ಕಳ ಬೆಳವಣಿಗೆಯ ಜೊತೆಯಲ್ಲಿ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೆ ಒಂದು ಪ್ರೋತ್ಸಾಹದಾಯಕ ಹಾಗೂ ಬೆನ್ನು ಹಿಂದೆ ನಿಂತು ಏನು ಕೆಲಸ ಮಾಡ್ತಾರಂತಲ್ಲ ಆ ರೀತಿ ಪ್ರತಿಗಳಿಗೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಶ್ರಮ ನಿಜವಾಗಿ ಶ್ಲಾಘನೀಯ ಅವರೇನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಜೊತೆ ಬಂದರು ಅಂದಿನಿಂದ ಇಂದಿನ ತನಕ ಅದೇ ಪ್ರೀತಿ ವಿಶ್ವಾಸ ಭಾವನೆ ನಾವು ಉತ್ತಮ ಜೀವನ ನಡೆಸಿದ್ದೇವೆ ಹೀಗಾಗಿ ನಾನು ಸದಾ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ ನಮ್ಮ ತುಮಕೂರಿನಲ್ಲಿ ಹೆಸರುವಾಸಿಯಾಗಿರುವಂತಹ ಕಾಲೇಜ್ ಅಂತ ಅಂದರೆ ನಾವು ಶ್ರೀದೇವಿ ಕಾಲೇಜ್ ಅಂತ ಹೇಳ್ತೀವಿ ಇದರ ಹಿಂದೆ ಇಷ್ಟೊಂದು ದೊಡ್ಡದಾಗಿ ಕಾಲೇಜ್ ಹೆಸರು ಆಗ್ತಾ ಇದೆ ಅಂತಂದರೆ ನಿಮ್ಮ ಶ್ರಮ ಕೂಡ ಬಹಳ ಇದೆ ಇದರಲ್ಲಿ ಹಾಗೆ ಇದಕ್ಕೆ ನಿಮ್ಮ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದೀರಲ್ಲ ಮಕ್ಕಳ ಸಹಕಾರ ಕೂಡ ಅಷ್ಟೇ ಇದೆ ಅಂತ ಹೇಳಿದ್ರಿ ಸೊ ಇನ್ನೂ ಎಫರ್ಟ್ ಹಾಕ್ತಾ ಇದ್ದೀರಾ ಹೇಗೆ ಅಂತ ನಾನು 1992
ಮೊದಲ ಬಾರಿಗೆ ಶ್ರೀದೇವಿ ನರ್ಸಿಂಗ್ ಸ್ಕೂಲ್ ಅಂತ ಪ್ರಾರಂಭ ಮಾಡಿದೆವು ಅದು ನರ್ಸಿಂಗ್ ಸ್ಕೂಲ್ ನರ್ಸಿಂಗ್ ಕಾಲೇಜು ಬಿಎಸ್ಸಿ ನರ್ಸಿಂಗು ಎಂಎಸ್ಸಿ ನರ್ಸಿಂಗ್ ಎಲ್ಲ ಅದರ ಜೊತೆ ಜೊತೆಯಲ್ಲಿ ಫಿಜಿಯೋಥೆರಪಿ ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜಸ್ಸು ಸ್ಕೂಲು ಹಾಗೆ ಡಿಗ್ರಿ ಕಾಲೇಜು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಸು ಈಗ ಜನರಲ್ ಎಜುಕೇಷನಲ್ಲಿ ನಾವು ಮಾಡಿದ್ದೆವು ತದನಂತರ ನರ್ಸಿಂಗ್ ಕಾಲೇಜ್ ಜೊತೆ ಫಾರ್ಮಸಿ ಕಾಲೇಜು ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಪ್ರಾರಂಭ ಮಾಡಿದೆವು ಟೆಕ್ನಿಕಲ್ ಎಜುಕೇಷನಲ್ಲಿ ಐ ಟಿ ಐ ಪಾಲಿಟೆಕ್ನಿಕ್ಕು ಇಂಜಿನಿಯರಿಂಗ್ ಕಾಲೇಜು ಹಾಗೆ ಮೆಡಿಕಲ್ನಲ್ಲಿ ನರ್ಸಿಂಗ್ ಕಾಲೇಜ್ ಜೊತೆ ಎಮ್ ಬಿ ಬಿ ಎಸ್ ಕಾಲೇಜು ಮೆಡಿಕಲ್ ಕಾಲೇಜ್ 2013ರಲ್ಲಿ ಪ್ರಾರಂಭ ಮಾಡಿದೆವು ಅದರ ಜೊತೆ ಜೊತೆಯಲ್ಲಿ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸು ಸುಮಾರು 18 ಬ್ರ್ಯಾಂಚ್ನಲ್ಲಿ ಎಮ್ ಎಸ್ ಎಮ್ ಡಿ ಕೋರ್ಸಸ್ಗಳು ನಡೀತಾ ಇದೆ ಸುಮಾರು 800 ಹಾಸಿಗೆ ಸುಸಜ್ಜಿತ ಹಾಸ್ಪಿಟ್ಲ್ ಇದೆ ಇಂದೇನು ಮಾಡರ್ನ್ ಗೆಜೆಟ್ಸು ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಬೇಕು ಏನೇನು ಸಾಮಾನ್ಯ ಜನರಿಗೆ ಬೇಕಾಗಿದೆ ಅವುಗಳನ್ನ ನಾವು ಕಾಲಕಾಲಕ್ಕೆ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ತೊಗೊಂಡಿದ್ದೀವಿ ಹೊಸ ಹೊಸ ಪರಿಣಿತರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಇವೆಲ್ಲದರ ಬೆಳವಣಿಗೆಯಲ್ಲಿ ಇದರೆಲ್ಲ ಲಾಭ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ದೊರಕಿದ್ದು ನನಗೆ ಸಂತೋಷ ತಂದಿದೆ ಕಳೆದ ಅನೇಕ ವರ್ಷಗಳಿಂದ ನಾನು ಈ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ ಗ್ರಾಮೀಣ ಭಾಗದಲ್ಲಿ ಸಂಚಾರ ಮಾಡಿದ್ದೇನೆ ತಾಲೂಕುಗಳಲ್ಲಿ ಸಂಚಾರ ಮಾಡಿದ್ದೇನೆ ಹೀಗಾಗಿ ಈ ಜನರಿಗೆ ನಮ್ಮ ಬಗ್ಗೆ ಒಂದು ಪ್ರೀತಿ ಇದೆ ಒಲವಿದೆ ಗೌರವ ಇದೆ ಆ ಪರಿಣಾಮವಾಗಿ ನಾವು ಮಾಡಿದ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಭಾಳಷ್ಟು ಜನ ತಮ್ಮ ಮಕ್ಕಳನ್ನ ಇಲ್ಲಿ ನೋಂದಾಯಿಸ್ತಾರೆ ಅವರಿಗೆ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ಉತ್ತಮ ಮಾರ್ಗದರ್ಶನ ಮಾಡಲಿಕ್ಕೆ ನಾವೆಲ್ಲರೂ ತುಂಬ ಶ್ರಮ ಪಡ್ತಾ ಇದ್ದೇವೆ ಆ ಕಾರಣದಿಂದಾಗಿ ನಮ್ಮಲ್ಲಿ ಈಗ ಸುಮಾರು 2000ದಷ್ಟು ಜನ ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ವಿವಿಧ ಹಂತದಲ್ಲಿ ಸುಮಾರು 8000 ಮಕ್ಕಳು ಓದ್ತಾ ಇದ್ದಾರೆ ಲಕ್ಷಾಂತರ ಜನ ಈಗಾಗಲೇ ಓದಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಈ ಥರ ಅನೇಕ ರಾಷ್ಟ್ರಗಳಲ್ಲಿ ಭಿನ್ನ ಭಿನ್ನ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ನರ್ಸಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸಿ ಒಗಳಾಗಿ ಕೆಲಸ ಮಾಡ್ತಿದ್ದಾರೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಡಾಕ್ಟ್ರುಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇಂದೂ ಸಹಿತ ನಮ್ಮ ಸಂಪರ್ಕದೊಳಗಿದ್ದಾರೆ ನಮ್ಮ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಒಂದು ಉತ್ತಮ ಅಲುಮಿನಿ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಸಂಪರ್ಕದಲ್ಲಿದ್ದಾರೆ ನಮಗೆ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ ಇದೆಲ್ಲ ಬೆಳವಣಿಗೆ ಸಾಧಾರಣ ಮಕ್ಕಳು ಬಂದು ಉತ್ತಮ ಶಿಕ್ಷಣ ಪಡ್ಕೊಂಡು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಅಭ್ಯುದಯಕ್ಕೆ ಮತ್ತು ಕೀರ್ತಿಗೆ ಅವರೆಲ್ಲ ಭಾಜನರಾಗ್ತಾ ಇರೋದು ಕಂಡು ಖಂಡಿತವಾಗಿ ನಮಗೆ ಸಂತೋಷ ತಂದಿದೆ ಸರ್ ಹುಲಿನಾಯ್ಕರ್ ಸರ್ ಈಗ ರಾಜಕೀಯದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಆ ವೃತ್ತಿಯಲ್ಲಿ ಹಾಗೆ ಈ ವೈದ್ಯಕೀಯ ಜೀವನ ಹೇಗಿತ್ತು ರಾಜಕೀಯ ಜೀವನ ಹೇಗನ್ನಿಸ್ತಿದೆ ಮೊದಲಿನಿಂದಲೂ ನಮಗೆ ಸಾಮಾಜಿಕ ವಿಚಾರಗಳಲ್ಲಿ ಆಸಕ್ತಿ ಇದೆ ವಿದ್ಯಾರ್ಥಿ ದಿವಸದಿಂದಲೂ ನಾವು ಸ್ನೇಹಿತರೆಲ್ಲ ಇಂದಿನ ರಾಜಕೀಯ ಅಂದಿನ ರಾಜಕೀಯ ಆಗುಹೋಗಳ ಬಗ್ಗೆ ಅಂದಿನ ಮಂತ್ರಿಗಳು ಅಧಿಕಾರಿಗಳು ಮತ್ತು ರಾಜಕೀಯ ಬೇರೆ ಬೇರೆ ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೆವು ಡಿಸ್ಕಸ್ ಮಾಡ್ತಾಯಿದ್ದೆವು ಅಂದು ದೇವರಾಜ ಅರಸ್ತ ತಂದಂಥ ಏನು ಉಳುವನೇ ಒಡೆಯ ಅನ್ನುವಂಥ ಕಾಯ್ದೆ ಇರ್ಬೋದು ಹಾಗೆ ಅವರು ತಂದಂಥ ಹೌನೂರು ಕಮಿಷನ್ ಮಾಡಿಕೊಂಡು ಅದರ ಪರಿಣಾಮವಾಗಿ ಅನೇಕ ಸಾಧಾರಣ ಜನರಿಗೆ ಅದು ಹಿಂದುಳಿದವರಿಗೆ ಏನು ತುಳಿತಕ್ಕೆ ಒಳಗಾದ ಜನ ಅಂತ ನಾವೇನು ಹೇಳ್ತೀವಿ ಅವರಿಗೆ ಹಾಸ್ಟೆಲ್ ಇರ್ಬೋದು ನೌಕರಿಯಲ್ಲಿ ಸಮಾನತೆ ತಂದಂಥದ್ದು ಅವರಿಗೆ ಅಧಿಕಾರ ಕೊಟ್ಟಂಥದ್ದು ಇದೆಲ್ಲ ಅಂದಿನಿಂದ ನಾವು ಸ್ವಲ್ಪ ಇದರ ಬಗ್ಗೆ ಚಿಂತನೆ ಮಾಡ್ತಾ ಬೆಳೆದಂಥವರು ಈ ಜಿಲ್ಲೆಯಲ್ಲಿ ನನಗೆ ಸೇವೆ ಮಾಡುವಾಗ ಅನೇಕ ರಾಜಕೀಯ ಮುತ್ಸದ್ದಿಗಳು ರಾಜಕೀಯ ಪರಿಣಿತರು ರಾಜಕೀಯ ಪಕ್ಷಗಳ ಒಡನಾಟ ಬಂತು ಹೀಗಾಗಿ ಒಂದು ಸಮಯದಲ್ಲಿ ನನಗೆ ಒಂದು ರಾಜಕೀಯ ಪಕ್ಷದಿಂದ ಎಮ್ ಎಲ್ ಸಿ ಚುನಾವಣೆಗೆ ಅದು ಲೋಕಲ್ ಬಾಡಿಯಿಂದ ಅಂದರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎಮ್ ಎಲ್ ಎಂ ಪಿಗಳೇನು ಆರಿಸಿ ಬಂದಂಥ ಜನ ಆರಿಸುವಂಥದ್ದು ಏನು ಲೋಕಲ್ ಬಾಡೀಸ್ ಇಲೆಕ್ಷನ್ ಅಂತಾರ ಅಲ್ಲಿ ನಾನು ಎಮ್ ಎಲ್ ಸಿ ಆಗಿ 6 ವರ್ಷ ಈ ರಾಜ್ಯದ ಸೇವೆ ಮಾಡಿದ್ದು ನನಗೆ ಸಂತೋಷ ಇದೆ ಈಗೂ ನನಗೆ ಉತ್ತಮ ಅನೇಕ ರಾಜಕಾರಣಿಗಳು ಉತ್ತಮ ಒಡನಾಟ ಇದೆ
ಅದರ ಬಗ್ಗೆ ನನಗೆ ಪ್ರೀತಿ ಇದೆ. ಜನರ ಸೇವೆ ಮಾಡಲಿಕ್ಕೆ ಸದಾ ನಮ್ಮ ಮನಸ್ಸು ಅದಕ್ಕೆ ಹಂಬಲಿಸ್ತಾ ಇರ್ತದೆ. ಜನರ ಸೇವೆ ಯಾವುದೇ ರೀತಿ ಅದು ವೈದ್ಯಕೀಯ ಸೇವೆ ಇರ್ಬೋದು, ಶಿಕ್ಷಣ ಕೊಡುವಂಥದ್ದು ಇರ್ಬೋದು, ಅಥವಾ ಎಲ್ಲ ಸಾಮಾನ್ಯ ಜನರ ಬೆಳವಣಿಗೆಗೆ ಪೂರಕವಾದಂಥ ರಾಜಕೀಯ ಅಧಿಕಾರ ಇರ್ಬೋದು, ಅದು ನಮಗೆ ಪ್ರಿಯವಾದಂಥದ್ದು. ಸರ್, ರಾಜಕೀಯ ವ್ಯಕ್ತಿಗಳಲ್ಲಿ ಸಹಜವಾಗಿ ಈ ಕೋಪ ಮತ್ತು ಅಸಮಾಧಾನ ಬಹಳ ನಾವು ನೋಡಿರ್ತೀವಿ. ಅದೇ ರೀತಿಯಾಗಿ ಹುಲಿನಾಯ್ಕರ್ ಸರ್ ಅವರ ಮುಖದಲ್ಲಿ ಯಾವಾಗಲೂ ಸರಳತೆಯನ್ನು ನಾವು ಕಾಣ್ತೀವಲ್ಲ, ಏನು ಸರ್ ಇದರ ಮಹಿಮೆ ಏನು ಅಂತ? ಇಲ್ಲ, ಏನು ಸರಳತೆ ನಿಜವಾಗಿ ಅದು ಎಲ್ಲರಿಗೂ ಪ್ರೀತಿಗೆ ಬರುವಂಥದ್ದು ಮತ್ತು ವ್ಯಕ್ತಿಗೆ ಸಂತೋಷ ಕೊಡುವಂಥದ್ದು. ಯಾವಾಗ ನಮ್ಮಲ್ಲಿ ಸ್ವಹಿತಾಸಕ್ತಿ ಕಡಿಮೆ ಇರುತ್ತೆ, ಜನರು ತೋರಿಸುವ ಒತ್ತಡಗಳು ಅಥವಾ ಅವರ ಏನು ಅವರ ಆ್ಯಂಗ್ಸಿಟಿ ಅಥವಾ ಅವ್ರಿಗೆ ಬೇಕಾದದ್ದನ್ನು ಕೊಡಬೇಕಾದಾಗ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲಾಂದ್ರೆ ಸಹಜವಾಗಿ ಮಾತನಾಡ್ತೀವಿ. ಏನಾದರೂ ತೊಂದರೆ ಇದ್ದರೆ ಸಹಜವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಆದರೆ ಈ ರೀತಿ ಮಾಡ್ಬೋದು ಅಂತೇಳಿ ಸಹಾಯ ಹಸ್ತ ನಾವು ಚಾಚ್ತೇವೆ. ಹೀಗಾಗಿ ಅದಕ್ಕೆ ನೊಂದುಕೊಳ್ಳುವಂಥದ್ದಾಗಲಿ, ದುಃಖ ಪಡುವಂಥದ್ದಾಗಲಿ, ಅಥವಾ ಬೇಜಾರು ಮಾಡ್ಕೊಳ್ಳೋಂಥದ್ದು ಇನ್ನೂ ಸನ್ನಿವೇಶ ಬರೋದಿಲ್ಲ. ಯಾವಾಗ ಮನುಷ್ಯ ಸರಳವಾಗಿ ಸಹಜವಾಗಿ ಇತರರ ಜೊತೆ ಸಂಭಾಷಣೆ ಮಾಡುವಂಥದ್ದಾಗಲಿ, ನಡವಳಿಕೆ ತೋರಿಸುವಂಥದ್ದಲ್ಲೇ ಆದಾಗ ಸಹಜವಾಗಿ ಜನರು ಪ್ರೀತಿ ಮಾಡ್ತಾರೆ, ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ಇದು ನಿರಂತರ ಕ್ರಿಯೆಗೆ ನಡೀತಾನೆ ಇರುತ್ತೆ. ಸರಿಗ, ರಾಜಕೀಯದಲ್ಲಿ ಹುಲಿನಾಯ್ಕರ್ ಸರ್ ಅವರ ಒಡನಾಟ ಯಾರ ಜೊತೆಗೆ ಹೆಚ್ಚಾಗಿದೆ? ನನಗೆ ಮೊದಲಿನಿಂದಲೂ ಸ್ವಲ್ಪ ಎಲ್ಲ ಪಕ್ಷದವ್ರ ಜೊತೆನೂ ಸಂಬಂಧ ಚೆನ್ನಾಗೇನೇ ಇದೆ. ನಾನು ಒಂದ್ಸಲ ಜಾತ್ಯತೀತ ಜನತಾ ದಳ ಅಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಒಂದು ಪಕ್ಷದಲ್ಲಿ ಕಾಂಗ್ರೆಸ್ನ ಸಹಕಾರದೊಂದಿಗೆ ಆರಿಸಿ ಬಂದಿದ್ದೆ. ಆಮೇಲೆ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಾಧಾರಣವಾಗಿ ಎಲ್ಲ ಲೀಡರ್ಸ್ಗಳು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ನಮ್ಮ ಸಂಬಂಧ ಚೆನ್ನಾಗಿದೆ. ಎಲ್ಲರೂ ನಾನು ಪ್ರೀತಿ ಮಾಡ್ತೀನಿ, ಎಲ್ಲರನ್ನು ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹೀಗಾಗಿ ಇಂಥವರೇ ಹೀಗೆ ಶ್ರೇಷ್ಠರು ಕನಿಷ್ಠ ಅನ್ನೋಂಥ ಭಾವನೆ ನಮಗೇನಿಲ್ಲ, ಎಲ್ಲರ ಜೊತೆ ನಮ್ಮ ಒಡನಾಟ ಚೆನ್ನಾಗಿದೆ. ಸರ್, ರಾಜಕೀಯದಲ್ಲಿ ವಿವಿಧಾತ್ಮಕ ಹೇಳಿಕೆಗಳು ಬರೋದು ಸಹಜನೇ. ಹುಲಿನಾಯ್ಕ ಸರ್ ಅಂತಹ ಸಂದರ್ಭ ಏನಾದರೂ ಎದುರಿಸಿದ್ದಾರ? ಇಲ್ಲ, ನಾನು ಸಹಜವಾಗಿ ಯಾವುದು ಪ್ರಾಕ್ಟಿಕಲ್ ಆಗಿ ಆ ವಿಷಯ ಬಗ್ಗೆ ಮಾತಾಡ್ತೇವೆ. ಏನಾದರೂ ತಪ್ಪುಗಳಿದ್ರೆ ಅದ್ರ ಒಪ್ಕೊಳ್ತೇವೆ. ಹೀಗಾಗಿ ಅಸಹಜತೆ ಕಡಿಮೆ. ಅದೇ ಸರಳತೆ ಅನ್ನೋದು. ಅಂದರೆ ಮುಂದೆ ಹೇಗಿತ್ತು ಅಂತ? ಇಲ್ಲ, ನನಗೆ ಈಗಂತೂ ನಾನು ಆಸ್ಪತ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಇದ್ರ ಬಗ್ಗೆ ಸಕ್ರಿಯನ ಆಗಿದ್ದೇನೆ. ಅದ್ರ ಜೊತೆಯಲ್ಲಿ ನಾನು ರಾಜಕೀಯ ಪಕ್ಷದಲ್ಲಿ ಸಹಜವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಜನರ ಒಡನಾಟ ಇದೆ. ಅವಕಾಶ ಸಿಕ್ಕರೆ ಮುಂದೊಂದು ದಿನ ನಾನು ಪಕ್ಷಗಳು ಅವಕಾಶ ಕೊಟ್ಟರೆ ಜನ ಪ್ರೀತಿ ಮಾಡಿದರೆ ರಾಜಕೀಯ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ರಾಜಕೀಯ ಕ್ಷೇತ್ರ ನನಗೆ ಪ್ರಿಯವಾದಂಥದ್ದು. ಯಾಕಂದರೆ ಎಲ್ಲ ಶಕ್ತಿಗಳಿಗಿಂತ ರಾಜ್ಯದ ಶಕ್ತಿ ದೊಡ್ಡದು, ಅದು ಭಾಳಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣದಿಂದ ಅದು ನನಗೆ ಪ್ರಿಯವಾದಂಥ ವಿಷಯ. ಸರ್, 75 ವರ್ಷ ಸಮಾಜ ಕ್ಷೇತ್ರದಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುತ್ತೆ, ಸಮಾಜ ಸೇವೆಯಲ್ಲಿ ಆಗಿರುತ್ತೆ, ಈ ವೈದ್ಯಕೀಯ ಕ್ಷೇತ್ರ ಆಗಿರುತ್ತೆ, ಹಾಗೆ ರಾಜಕೀಯದಲ್ಲೂ ಕೂಡ ನೀವು ಸತತವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡೇ ಬಂದಿದ್ದೀರಾ. ಏನು ಹೇಳ್ತೀರಾ ಸಮಾಜಕ್ಕೆ? ಇದೆಲ್ಲ ಸಮಾಜ ನಮಗೆ ತೋರಿಸಿದಂಥ ಪ್ರೀತಿ, ಗೌರವ ಮತ್ತು ಸಹಕಾರ. ಈ ಕಾರಣದಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕಾಗಿ ಈ ಜಿಲ್ಲೆಯ ಜನರ, ಈ ನಾಡಿನ ಜನರ ಆ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೇನೆ. ಅವರ ಆಶೀರ್ವಾದ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇದೇ ರೀತಿ ಸಕ್ರಿಯವಾಗಿ ಕೆಲಸ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಅವರಿಗೆ ಆಶ್ವಾಸನೆ ಕೊಡುತ್ತಾ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಎಸ್, ವೀಕ್ಷಕರೇ ಕೇಳಿದ್ರಲ್ಲ, ಒಬ್ಬ ಸರಳ ರಾಜಕಾರಣಿ ಅಂತಂದರೆ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಸರ್ ಅಂತಲೇ ಬಹಳ ಅಭಿಮಾನದಿಂದ ಹೇಳಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಜನರ ಪ್ರೀತಿ ಹಾಗೆ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಇವರು. ಇದಕ್ಕೆ ಉದಾಹರಣೆಗಳು ಕೂಡ ನಾನು ಈಗಾಗಲೇ ಕೊಟ್ಟಿದ್ದೆ. ಇದಾಗಿತ್ತು ವಿಶೇಷ ಸಂಚಿಕೆ. ನೋಡ್ತಾ ಇರಿ ಅಮೋಕ್ ಟಿವಿ ಎಂದಿಗೂ ನಿಮ್ಮೊಂದಿಗೆ.